ಪಕ್ಷಗಳು ಇದ್ದ ಹಾಗೆ ಈಗ ಕಾಂಗ್ರೆಸ್ ನಲ್ಲೂ ಮೂಲ ವರ್ಸಸ್ ವಲಸಿಗ ಅನ್ನುವಂತ ಸಾಕಷ್ಟು ರೀತಿಯ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪಟ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಪೈಪೋಟಿಯನ್ನ ಮಾಡುತ್ತಿದ್ದಾರೆ ಆ ಪೈಪೋಟಿಯಲ್ಲಿ ಕಾಂಗ್ರೆಸ್ ನಲ್ಲಿ ಈಗ ವಲಸೆ ವರ್ಸಸ್ ಮೂಲ ಕಾಂಗ್ರೆಸ್ ಗೆದ ಫೈಟ್ ಬಹಳ ಜೋರಾಗಿ ನಡೆಯತಾ ಇದೆ ಮಹಡಿಮನೆ ಸತೀಶ್ ವರ್ಸಸ್ ಬಿಜೆಪಿ ಇಂದ ಈಗ ಬಂದಿರುವಂತ ತಮ್ಮಯ್ಯ ನಡುವೆ ಫೈಟ್ ಉಂಟಾಗಿದೆ ಮೂಲ ಮತ್ತು ವಲಸಿಗರಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಈಗ ಡಿಕೆ ಶಿವಕುಮಾರ್ ಆಗಿರಬಹುದು ಸಿದ್ದರಾಮಯ್ಯ ಅವರ ಮನಸ್ಸು ಇರುವಂತದ್ದು ತಮ್ಮಯ್ಯ ಅವರಿಗೆ ಕೊಡಬೇಕು ಅಂತ ಹೇಳಿ ಈಗ ಕಾಂಗ್ರೆಸ್ ನ ಒಂದೇ ಒಂದು ಮಾನದಂಡ ಅಂತ ಹೇಳಿದ್ರೆ ಅದು ಗೆಲುವು ಯಾರು ಗೆಲುವನ್ನ ಸಾಧಿಸುತ್ತಾರೆ ಅವರಿಗೆ ನಾವು ಟಿಕೆಟ್ ಅನ್ನು ಕೊಡ್ತೀವಿ ಅಂತ ಹೇಳಿ ಆದರೆ ಈಗ ಮೂಲ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗುವಂತ ಚಾನ್ಸಸ್ ಕೂಡ ಇದೆ ಸಿಟಿ ರವಿ ಆಪ್ತ ತಮ್ಮಯ್ಯ ಅವರಿಗೆ ಟಿಕೆಟ್ ಅನ್ನು ಕೊಟ್ಟರೆ ಈಗ ಅಲ್ಲಿ ಯಾವ ರೀತಿಯಾಗಿ ಬಂಡಾಯ ಏಳುವ ಸಾಧ್ಯತೆಗಳು ಇದೆಯಾ ಅನ್ನೋದನ್ನ ನೋಡಬೇಕು ಯಾಕಂದ್ರೆ ಆಲ್ರೆಡಿ ಅಲ್ಲಿನ ಕಾರ್ಯಕರ್ತರು ಸತೀಶ್ ಪರವೇ ನಿಂತಿದ್ದಾರೆ ಹಾಗಾದ್ರೆ ಅಲ್ಲಿನ ಸಿಚುಯೇಷನ್ ಏನು ತಮ್ಮಯ್ಯ ಅವರಿಗೆ ಟಿಕೆಟ್ ಸಿಗುತ್ತಾ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಈಗ ವೀರೇಶ್ ಚಿಕ್ಕಮಗಳೂರಿನಲ್ಲಿ ಈಗ ಮೂಲ ವರ್ಸಸ್ ವಲಸಿಗ ಅನ್ನುವ ರೀತಿ ಆಗಿರೋದ್ರಿಂದ ತಮ್ಮಯ್ಯ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆಯಾ ಗೆಲುವನ್ನು ಸಾಧಿಸುವಂತ ಸಾಧ್ಯತೆ ಇದೆಯಾ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಇವರಿಗೆ ಸಪೋರ್ಟ್ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಿದೆಯಾ ನವಿತಾ ಏನೋ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ನಡುವೆ ಒಂದು ರೀತಿಯಲ್ಲಿ ಫೈಟ್ ನಡೀತಾ ಇರುವಂತದ್ದು ಯಾಕಂದ್ರೆ ಇಲ್ಲಿ ಸುಮಾರು 6 ಜನ ಅಭ್ಯರ್ಥಿಗಳು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರುವಂತದ್ದು ಈ ನಡುವೆ ಈಗ ಬಿಜೆಪಿ ತರದು ಕಾಂಗ್ರೆಸ್ ಸೇರ್ಪಡೆ ಆಗಿರುವಂತ HD ತಮ್ಮಯ್ಯ ಅವರು ಕೂಡ ಪೈಪೋಟಿ ನೀಡ್ತಿರುವಂತದ್ದು ಒಟ್ಟಾರೆ 7 ಜನ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಪೈಪೋಟಿ ನೀಡ್ತಿರುವಂತದ್ದು ಈ ಬಾರಿ ಲಿಂಗಾಯತ ಸಮುದಾಯಕ್ಕೆ ಮತ ಟಿಕೆಟ್ ನೀಡಬೇಕು ಅನ್ನೋ ಒಂದು ಒತ್ತಾಯ ಕೂಡ ಇಡುವಂತದ್ದು ಲಿಂಗಾಯತ ಸಮುದಾಯದಲ್ಲಿ HD ತಮ್ಮಯ್ಯ ಏನು ಹರೀಶ್ ಸೇರಿದ ಹರೀಶ್ ಮತ್ತೆ ಮಾಡಿ ಮನೆ ಸತೀಶ್ ಕೂಡ ಇರುವಂತದ್ದು ಜೊತೆಗೆ ಇದ್ರ ನಡುವೆ ಕುರುಬ ಸಮುದಾಯದಲ್ಲಿ ಈಗಾಗಲೇ ಕಳೆದ ಏನೋ ಗಾಯತ್ರಿ ಶಾಂತೇಗೌಡ ಹೆಸರು ಕೂಡ ಕೇಳಬರ್ತಿರುವಂತದ್ದು ಜೊತೆಗೆ ರೇಖಾ ಉಲ್ಯಪ್ಪಗೌಡ ಹೆಸರು ಕೂಡ ಕೇಳಬರ್ತಿರುವಂತದ್ದು ಇದ್ರ ಈ ನಡುವೆ ಈಗ ಸಾಕಷ್ಟು ಫೈಟ್ ಕೂಡ ನಡೀತಿರುವಂತದ್ದು ಏನೋ ಟಿಕೆಟ್ ಗಾಗಿ ಹೈಕಮಾಂಡ್ ಹಾಗೂ ಬೆಂಗಳೂರಿನಲ್ಲಿ ಸಾಕಷ್ಟು ಕಸರತ್ತು ಕೂಡ ಎಲ್ಲಾ ಅಭ್ಯರ್ಥಿಗಳು ನಡೆಸ್ತಿರುವಂತದ್ದು ಇದ್ರ ನಡುವೆ ಕಾರ್ಯಕರ್ತರು ಕೂಡ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಡ ಇರುವಂತ ಕೆಲಸ ಕೂಡ ಮುಂದಾಗಿರುವಂತದ್ದು PH ಹರೀಶ್ ಸೇರಿದಂತೆ ಲಿಂಗಾಯತ ಸಮುದಾಯಕ್ಕೆ ಮತ ಟಿಕೆಟ್ ನೀಡ್ಬೇಕನ್ನೋ ಒಂದು ಒತ್ತಾಯ ಕೂಡ ಹೈಕಮಾಂಡ್ ಹಾಗೂ ಜಿಲ್ಲಾ ನಾಯಕರಿಗೆ ಒತ್ತಡ ಹೇರ್ತಿರುವಂತದ್ದು ಈ ನಡುವೆ ಏನ್ ಮಾಡಿ ಮನೆ ಸತೀಶ್ ಪರ ಸಾಕಷ್ಟು ಕಾರ್ಯಕರ್ತರು ಕೂಡ ಒಂದ್ ರೀತಿಲಿ ಒತ್ತಡ ಹೇರ್ತಿರುವಂತದ್ದು ಈ ನಡುವೆ ನಿನ್ನೆ ಏನೋ ಸಕ್ರಾಯಪಟ್ಟಣದಲ್ಲಿ ಸಾವಿರಾರು ಕಾರ್ಯಕರ್ತರು ಸೇರಿ ಮಾಡಿ ಮನೆ ಸತೀಶ್ಗೆ ಟಿಕೆಟ್ ನೀಡಬೇಕು ಟಿಕೆಟ್ ನೀಡದೇ ಇದ್ರೆ ನಾವು ಸಾಮೂಹಿಕವಾಗಿ ರಾಜೀನಾಮೆ ನೀಡ್ತೇವೆ ಅನ್ನೋ ಒಂದು ಎಚ್ಚರಿಕೆ ಕೂಡ ನೀಡಿರುವಂತದ್ದು ಅಂದ್ರೆ ಈ ಮೂಲ ಕಾಂಗ್ರೆಸ್ ಅವರಿಗೆ ಇಲ್ಲಿ ಸಾಕಷ್ಟು ಕಾಂಗ್ರೆಸ್ ಅವರು ಇರುವಂತದ್ದು ಅವರಿಗೆ ಟಿಕೆಟ್ ನೀಡಬೇಕು ಈಗ ಗೆಲುವಂತೆ ಮಾನದಂಡ ಆಗಿರೋದ್ರಿಂದ ಈಗ ಡಿಕೆಶಿ ಸಿದ್ದರಾಮಯ್ಯ ಅವರು ಅಲ್ಲಿ ಅವರ ಒಲವು ಯಾರ ಪರ ಇದೆ ಅಂದ್ರೆ ಈಗ ಸದ್ಯಕ್ಕೆ ನೋಡ್ತಾ ಇರುವ ಮಟ್ಟಿಗೆ ಇಲ್ಲಿ ಲಿಂಗಾಯತ ಸಮುದಾಯದವರಿಗೆ ಟಿಕೆಟ್ ನೀಡಬೇಕು ಅನ್ನೋದು ಒಂದು ಹೈಕಮಾಂಡ್ ನಲ್ಲೂ ಕೂಡ ಕಾಣಿಸ್ತಾ ಇರುವಂತದ್ದು ಜೊತೆಗೆ ಜಿಲ್ಲಾ ನಾಯಕರು ಕೂಡ ಈ ಕ್ಷೇತ್ರದಲ್ಲಿ ಈಗ ಲಿಂಗಾಯತ ಸಮುದಾಯಕ್ಕೆ ಏನಾದ್ರೂ ಟಿಕೆಟ್ ನೀಡಿದಾದಲ್ಲಿ ನಾವು ಗೆಲ್ತೇವೆ ಅನ್ನೋ ಒಂದು ಭರವಸೆಯಲ್ಲಿ ಇಲ್ಲಿನ ಕಾಂಗ್ರೆಸ್ ನಾಯಕರು ಇರುವಂತದ್ದು ಅದೇ ರೀತಿ ಕೂಡ ಹೈಕಮಾಂಡ್ ಕೂಡ ಈ ಬಾರಿ ಏನಾದ್ರೂ ಮಾಡಿ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ನೀಡಿ ಇಲ್ಲಿರುವಂತಹ ಶಾಸಕರನ್ನ ಸೋಲಿಸುವಂತ ಒಂದು ರಣತಂತ್ರ ಕೂಡ ರೂಪಿಸುತ್ತಿರುವಂತದ್ದು ಲಿಂಗಾಯತ ಸಮುದಾಯದಲ್ಲಿ ಪ್ರಮುಖವಾಗಿ PH ಹರೀಶ್ ಮಹಾಡಿಮನೆ ಸತೀಶ್ ಈಗ ವಲಸೆ ಬಂದಿರುವಂತ ಏನು HD ತಮ್ಮಯ್ಯ ಅವರು ಕೂಡ ಇರುವಂತ ಈ ಮೂವರ ನಡುವೆ ಒಂದ್ ರೀತಿಯಲ್ಲಿ ಫೈಟ್ ನಡೀತಿದ್ರೆ ಮತ್ತೆ ಕುರುಬ ಸಮುದಾಯದವರು ಕೂಡ ಒಂದೆರಡು ಜನ ಇರುವಂತದ್ದು ಅವರ ನಡುವೆ ಕೂಡ ಫೈಟ್ ನಡೀತಿರುವಂತದ್ದು ಆದ್ರೆ ಏನಾದ್ರೂ ಮಾಡಿ ಶಾಸಕ CT ರವಿ ಅವರನ್ನ ಸೋಲಿಸ್ಲೇಬೇಕನ್ನೋ ಒಂದು ರಣತಂತ್ರವನ್ನ ಇಲ್ಲಿನ ಕಾಂಗ್ರೆಸ್ ನಾಯಕರು ಮಾಡ್ತಿರುವಂತದ್ದು ಹೈಕಮಾಂಡ್ ಕೂಡ CT ರವಿ ಅವರನ್ನ ಸೋಲಿಸ್ಲೇಬೇಕು ಯಾರಿಗೆ ಟಿಕೆಟ್ ನೀಡಿದ್ರೆ ಒಂದ್ ರೀತಿಯಲ್ಲಿ ಉತ್ತಮ ಅನ್ನೋ ಒಂದು ವಾತಾವರಣ ಕೂಡ ಅವರು ಚೆಕ್ ಮಾಡ್ತಾ ಇರುವಂತದ್ದು ಈಗಾಗಲೇ ಸಾಕಷ್ಟು ಸರ್ವೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು ಈಗ ಅಂದ್ರೆ ಕಾರ್ಯಕರ್ತರ ಒತ್ತಾಯ ಏನಂದ್ರೆ ಇಲ್ಲಿ ಮೂಲ ಕಾಂಗ್ರೆಸ್ ಅಲ್ಲಿ ಯಾರು ಶ್ರಮ ವಹಿಸಿದ್ದಾರೆ ಅವರಿಗೆ ಟಿಕೆಟ್ ನೀಡಬೇಕು ಈಗ ಸದ್ಯ ವಲಸೆ ಬಂದಿರುವಂತಹ ವ್ಯಕ್ತಿಗಳಿಗೆ ಟಿಕೆಟ್ ನೀಡಬಾರದು ಅನ್ನೋದು ಒಂದ್ ರೀತಿಯಲ್ಲಿ ಕಾರ್ಯಕರ್ತರ ಮಾತಾಗಿರುವಂತದ್ದು ಆದ್ರೆ ಇವರು ಕೂಡ HD ತಮ್ಮಯ್ಯ ಏನೀಗ ಕಳೆದ ತಿಂಗಳು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ ಅವರು ಕೂಡ ಟಿಕೆಟ್ ತಂದೇ ತರ್ತೀವಿ ಅನ್ನೋ ಒಂದು ಭರವಸೆಯಲ್ಲಿರುವಂತದ್ದು ಜೊತೆಗೆ ಇವರು ಇಬ್ರು ನಾಯಕರು ಕೂಡ ಲಿಂಗಾಯತ ಸಮುದಾಯದಲ್ಲಿ ನಮಗೆ ಸಿಗುತ್ತೆ ಅನ್ನೋ ಒಂದು ಮಾತುಗಳು ಕೂಡ ಅವ್ರು ಹೇಳ್ಕೊಂಡು ಓಡಾಡ್ತಿರುವಂತದ್ದು ನವಿತಾ ಓಕೆ ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ ಯಾರಿಗೆ ಸಿಕ್ಕಿದ್ರು ಬಂಡಾಯ ಹೇಳೋದು ಗ್ಯಾರಂಟಿ ಅನ್ನೋ ರೀತಿ ಕಾಣಿಸ್ತಾ ಇದೆ